ನಾನು ವಿಜಯಲಕ್ಷ್ಮಿ ಶಿವರೂರು. ಸ್ನೇಹಿತರೆ, ಇವತ್ತು ನಿಮಗೆ ತೂಕದ ಮೋಸದ ಕರಾಳ ಚಿತ್ರಣವನ್ನ ಕೊಡ್ತೀನಿ. ಪ್ರತಿ ಅಂಗಡಿಯಲ್ಲಿ ಅಂಗಡಿಯವರ ಮೇಲೆ ವಿಶ್ವಾಸ ಇಟ್ಕೊಂಡು, ತೂಕದ ಮೇಲೆ ನಂಬಿಕೆ ಇಟ್ಕೊಂಡು ನಾವು ವಸ್ತುಗಳನ್ನು ಖರೀದಿಸ್ತೀವಿ ಅಥವಾ ವಸ್ತುಗಳನ್ನು ಮಾರಾಟ ಮಾಡ್ತೀವಿ. ಆದರೆ ಆ ತೂಕ ಅಳತೆ ಮಾಡುವಂಥ ತೂಕದಲ್ಲಿ ಎಂತೆಂಥ ಮೋಸ ನಡೆಯುತ್ತೆ, ಆ ಮೋಸ ಮಾಡೋದು ಮ್ಯಾನುಫ್ಯಾಕ್ಚರ್ ಲೆವೆಲಲ್ಲೇ ಆಗ್ತಿದೆ ಅನ್ನೋದ್ರ ಇಂಚು ಇಂಚು ಮಾಹಿತಿಯನ್ನು ಕೊಡ್ತೀನಿ ಇವತ್ತಿನ ಕವರ್ ಸ್ಟೋರಿಯಲ್ಲಿ. 50 ಕೆಜಿನ ಆಫೀಸರ್ಸ್ ಇಲ್ಲಿಟ್ಟಿದ್ದಾರೆ, ಆದರೆ ಇಲ್ಲಿರೋದು 33 ಕೆಜಿ 750 ಗ್ರಾಂ ಅಷ್ಟೇ. ಹೆಚ್ಚಿಗೆ ತೂಕ ಇರೋದನ್ನ ಕಡಿಮೆ ತೋರಿಸೋ ತರ ಮಾಡ್ತಾರೆ, ಅದೇ ರೀತಿ ಇವರು ಕೊಡುವಾಗ ಕಡಿಮೆ ಕೊಟ್ಟು ಹೆಚ್ಚು ಮಾಡೋ ತರ ಆಲ್ಟರ್ನೇಟ್ ಮಾಡ್ತಾರೆ. ಒಂದು ಸಲ ಇಟ್ರೆ 19 ಕೆಜಿ 200 ಗ್ರಾಂ ತೋರಿಸುತ್ತೆ, ಇನ್ನೊಂದು ಸಲ 13 ಕೆಜಿ 500 ಗ್ರಾಂ ತೋರಿಸುತ್ತೆ. ನಮ್ಮ ಇಲಾಖೆದು ಮೋಟೋ ಏನು, ಕಮ್ಮಿನೂ ಇಲ್ಲ ಹೆಚ್ಚಿನೂ ಇಲ್ಲ, ಕರೆಕ್ಟ್ ಆಗಿ ಅಕ್ಯುರೇಸಿ ಕೊಡಬೇಕಾಗುತ್ತೆ. ಇಲ್ಲಿ ಒಂದೊಂದ್ಸಲ ಸೀಲ್ ಹಾಕಿದವರ ಬಗ್ಗೆಯೂ ಅನುಮಾನ ಮೂಡ್ತಾ ಇದೆ. ಯಾರು ಇನ್ಸ್ಪೆಕ್ಷನ್ ಕನ್ಸರ್ನ್ಡ್ ಅಥಾರಿಟಿ ಇರ್ತಾರೆ ಅವರು ಲಂಚಕೋರರು. ಎಲ್ಲ ಪ್ರಪಂಚನೇ ಮೋಸ ಸರ್. ನಮ್ಗೊಂದು ಎಲ್ಲ ಒಂದೆರಡು ಆರ್ಡರ್ ಬರ ಸರ್. ಯಾರು ನೀನು, ಯಾರು ಡೀಲರ್ ಲೈಸೆನ್ಸ್ ಹೋಲ್ಡ್ರಾ? ಇಲ್ಲ ಸರ್. ಮಾಪನ ಇಲಾಖೆಯ ಸೀಲ್ ಆಗಿರುವಂತದ್ದನ್ನೇ ಟ್ಯಾಂಪರ್ ಮಾಡುವಷ್ಟು ಜಾಣರು ಇವರಾಗಿದ್ದಾರೆ. ಅಳತೆ ಮಾಡುವಂತ ತೂಕದಲ್ಲಿ ಎಂತೆಂತ ಮೋಸ ನಡೆಯುತ್ತೆ, ಆ ಮೋಸ ಮಾಡೋದು ಮ್ಯಾನುಫ್ಯಾಕ್ಚರ್ ಲೆವೆಲಲ್ಲೇ ಆಗ್ತಿದೆ ಅನ್ನೋದ್ರ ಇಂಚು ಇಂಚು ಮಾಹಿತಿಯನ್ನ ಕೊಡ್ತೀನಿ. ಎಸ್, ಇವತ್ತು ವಿಜಯ್ ಟೈಮ್ಸ್ ತೂಕದ ಯಂತ್ರದಲ್ಲಿ ಮೋಸ ಮಾಡೋ ಮಾಫಿಯಾ ಬೆನ್ನು ಹತ್ತಿದೆ. ಗ್ರಾಹಕರಿಗೆ ಅಳತೆಯಲ್ಲಿ ವಂಚನೆ ಮಾಡಿ ಹಾಡ ಹಗಲೇ ದರೋಡೆ ಮಾಡೋ ದಂಧೆಕೋರರ ಬಣ್ಣ ಬಯಲು ಮಾಡಲು ಹೊರಟಿದೆ. ಇತ್ತೀಚಿನ ದಿನಗಳಲ್ಲಿ ತೂಕದ ತಕ್ಕಡಿಗಳಲ್ಲಿ ಭಾರೀ ಮೋಸ ನಡೆಯುತ್ತಿದೆ. ಅದು ತರಕಾರಿಯಿಂದ ಹಿಡಿದು ಕಬ್ಬಿಣ ಮಾರೋ ದೊಡ್ಡ ದೊಡ್ಡ ಅಂಗಡಿಗಳವರೆಗೂ ಭರ್ಜರಿ ವಂಚನೆಯಾಗ್ತಿದೆ ಅನ್ನೋ ದೂರು ಅನೇಕ ಗ್ರಾಹಕರಿಂದ ಬಂದವು. ಇದನ್ನ ಪತ್ತೆ ಹಚ್ಚಲು ನಮ್ಮ ವಿಜಯ್ ಟೈಮ್ಸ್ನ ಕವರ್ ಸ್ಟೋರಿ ತಂಡ ನಿರ್ಧರಿಸಿಯೇ ಬಿಡ್ತು. ಅದಕ್ಕಾಗಿ ಸ್ಟಿಂಗ್ ಆಪರೇಷನ್ ಮಾಡಲು ಫೀಲ್ಡ್ಗೆ ಇಳಿಯಿತು. ಅಂಗಡಿ ಅಂಗಡಿಗೆ ಹೋಗಿ ತೂಕ ಚೆಕ್. ತೂಕದ ಯಂತ್ರದಲ್ಲಿ ಮೋಸ ನಡೆಯುತ್ತಿದೆ ಅನ್ನೋ ಅತಿ ಹೆಚ್ಚು ದೂರು ಬಂದಿದ್ದು ಕೆಆರ್ ಪುರಂ ಹೊರಮಾವು ಭಾಗದಲ್ಲಿ. ನಾವು ಅಲ್ಲಿಯೇ ನಮ್ಮ ಸ್ಟಿಂಗ್ ಆಪರೇಷನ್ ಅನ್ನು ಸ್ಟಾರ್ಟ್ ಮಾಡಿದ್ವಿ. 5 ಕೆಜಿ ತೂಕದ ಪೇಪರ್ ಬಂಡಲ್ ಹಿಡ್ಕೊಂಡು ತೂಕದ ಯಂತ್ರ ಚೆಕ್ ಮಾಡಲು ಶುರು ಮಾಡಿದ್ವಿ. ಆಗ ನಮ್ಮ ಬಲೆಗೆ ಅನೇಕ ಖದೀಮರು ಸಿಕ್ಕಿಬಿದ್ರು. ಎಷ್ಟಿದೆ? 3.5 ಕೆಜಿನ. ಎಷ್ಟು? 1 ಕೆಜಿಗೆ ಅಂಗಡಿಯಲ್ಲಿ 4.5 ಕೆಜಿ ಬಂತಲ್ವಾ? ಇಲ್ಲಿ 3.5 ಕೆಜಿ ತೋರಿಸ್ತಾ ಇದೆಯಲ್ಲ ಅಂಗಡಿಯಲ್ಲಿ. 3.5 ಕರೆಕ್ಟ್ ಆಗಿ ಇವಾಗ ಇವ್ರ ಮುಂದೆನೆ ಹಾಕಿದ್ದು? ಇಲ್ಲ ಅಣ್ಣ, ಇಲ್ಲ ಸರ್, ಅದು ಅವನು ಫಸ್ಟ್ ಆಗ್ತಾ ಇದ್ದ ವೆಯ್ಟು, ಅದು ಹಂಗೆ ಹಾಕ್ಬಿಟ್ರು ಅವರು. ಇಲ್ಲ, ಈಗ 3.5 ತೋರಿಸಿ. ಬನ್ನಿ. ಅಷ್ಟೇ ಬಂದಿದೀವ. ಅದು ವೇಟ್ ಆಗ್ತಿರಲ್ಲ, ಹಂಗೆ ಎತ್ತಕ್ಕೆ ಬಿಡ್ತಾರೆ ಒಂದೊಂದು ಟೈಮಲ್ಲಿ, ಹಂಗೆ ಇದಾಗತ್ತೆ. ಇವಾಗ ಆಗ್ತಿರಲ್ಲ, ಇದು ಹಂಗೆ ಪ್ಲಸ್ ಮಾಡ್ತಿರಲ್ಲ. ನೀವು 3.5 ಕೆಜಿನ ಕೊಡ್ಬೋದು. 100% ಬರಲ್ಲ ಅಂದ್ರೆ. ನಮ್ಮ ರಹಸ್ಯ ಕಾರ್ಯಾಚರಣೆಯಲ್ಲಿ ಈ ದಂಧೆ ಭಾರಿ ರಾಜಾರೋಷವಾಗಿ ಗಲ್ಲಿ ಗಲ್ಲಿ ಹಳ್ಳಿ ಹಳ್ಳಿಗಳಲ್ಲಿ ನಡೀತಿದೆ ಅನ್ನೋದಕ್ಕೆ ಪಕ್ಕಾ ಸಾಕ್ಷಿ ಸಿಕ್ತು. ಅದಕ್ಕಾಗಿ ನಾವು ನೇರವಾಗಿ ತೂಕ ಮತ್ತು ಮಾಪನಶಾಸ್ತ್ರ ಇಲಾಖೆ ಅಧಿಕಾರಿಗಳೊಂದಿಗೆ ಫೀಲ್ಡ್ಗಿಳಿದು ಈ ಖದೀಮರ ವಿರುದ್ಧ ಸಮರ ಸಾರಲು ಮುಂದಾದ್ವಿ. ನಮ್ಮ ಈ ಸಾಹಸಕ್ಕೆ ಮಾಪನ ಇಲಾಖೆ ನಿಯಂತ್ರಕಿ ರೂಪಾ ಅವರು ತಮ್ಮ ತಂಡವನ್ನು ಕಳುಹಿಸಿಕೊಟ್ರು. ಉಪನಿರ್ದೇಶಕರಾದ ಮಂಜುನಾಥ್ ಅವರ ನೇತೃತ್ವದ ತಂಡ ನಮ್ಮ ಜೊತೆ ಹೊರಮಾವು ಮುಖ್ಯ ರಸ್ತೆಯಲ್ಲಿ ದಾಳಿಗೆ ಇಳದೇ ಬಿಡ್ತು. ಕಾರ್ಯಾಚರಣೆಯ ಆರಂಭದಲ್ಲೇ ಬಿಗ್ ಶಾಪ್ ಲಂಚ ಕೊಡಲು ಮಾಡ್ತಿದ್ದಂತೆ ಮೋಸ.
50 ಕೆಜಿ ಇಟ್ಟಿದ್ದೀರಾ? ಬರಿ 33 ಕೆಜಿ 750 ಗ್ರಾಂ ಬರ್ತಿದೆ ಸರ್. 33 ಕೆಜಿ 750 ಅಷ್ಟೇ ನೋಡಿ ನೋಡಿ, ಎಂಥ ತೂಕದ ಮೋಸ ಅಂತಂದ್ರೆ 50 ಕೆಜಿನ ಆಫೀಸರ್ಸೇ ಇಲ್ಲಿ ಇಟ್ಟಿದ್ದಾರೆ. ಆಫೀಸರ್ಸನ್ನೇ ವೇಟಿಂಗ್ ಮೆಷಿನ್ ಇಟ್ಟಿದ್ದಾರೆ. ಆದರೆ ಇಲ್ಲಿರೋದು 33 ಕೆಜಿ 750 ಗ್ರಾಂ ಅಷ್ಟೇ. ಏನಣ್ಣ ಇದು 17 ಕೆಜಿ ಹೊಡಿಯೋದಂದ್ರೆ ತಮಾಷೆನ ದಾಗುಲ್ದೋರೋಡೆ ತಲೆನೇ ಹೊಡಿಯುತ್ತೆ. ಹಂಗಲ್ಲ ಮೇಡಮ್, ನಾವು ಒಬ್ಬರಿಗೆಲ್ಲ ಈಗ ಪೊಲೀಸ್ ಅವ್ರು ಬಂದರೆ ಡೈಲಿ ಬಂದರೆ 50 ರೂಪಾಯಿ ಕೊಡ್ಬೇಕಾ? ತಿಂಗಳಿಗಾದ್ರೆ 1,000 ರೂಪಾಯಿ ಕೊಡ್ಬೇಕಾ? ನಾವು ಹೊಟ್ಟೆ ಪಾಡಿಗೆ ಏನೋ ಬಾಡಿಗೆ ಕಟ್ಟಬೇಕು. 2 ರೂಪಾಯಿ ಅಂದರೆ ಯಾರು ಕಮ್ಮಿ ಹೇಳಿದ್ರೆ ಯಾರು ಹಾಕಲ್ಲ. ಈಗ ನಾವು ಇಲ್ಲೇ ಇರ್ತೀವಿ ತಿಂಗಳಿಗಂಡ. ಈಗ ಕರೆಕ್ಟಾಗಿ ಹೇಳಿದ್ರೆ ಈಗ 30 ರೂಪಾಯಿ ಇದೆಯಾ? 25 ರೂಪಾಯಿ ಹಾಕ್ತೀನಿ ಅಂದರೆ ಯಾರೂ ಹಾಕೋದೇ ಇಲ್ಲ, ವ್ಯಾಪಾರ ಆಗೋದಿಲ್ಲ. ಈಗ ಬಾಡಿಗೆ ನಾವು ಕಟ್ಟಬೇಕು, ನಮ್ಮ ಹೊಟ್ಟೆ ಪಾಡಿಗೆ ಏನು ಮಾಡೋದು ಮೇಡಮ್? ತೂಕದಲ್ಲಿ ಏನ್ ಮಾಡ್ತೀರಾ? ಹೆಂಗ್ ಚೇಂಜ್ ಮಾಡ್ತೀರಾ? ಅದು ಹೆಂಗೆ ನಮ್ಗೆ ಗೊತ್ತಿಲ್ಲ. ಸ್ಕೇಲ್ ಕೊಡೋರು ಮಾಡ್ಕೊಡ್ತಾರೆ. ಅದು ಫ್ಯಾಕ್ಟ್ರಿ ಕೊಟ್ಟಿದ್ದಾರೆ ಅವ್ರು, ನಮ್ಗೆ ಗೊತ್ತಿಲ್ಲ. ಅಂದ್ರೆ ಫ್ಯಾಕ್ಟ್ರಿ ಅವರು ನಿಮ್ಗೆ ಈ ರೀತಿ ಚೇಂಜ್ ಮಾಡಿ ಕೊಡ್ತಾರೆ? ಏನ ಗೊತ್ತಿಲ್ಲ, ನಮ್ಗೆ ಕೊಟ್ಟಿದ್ರು ಅವರು ಸ್ಕೇಲ್ ಕೊಡು ಅಂತ ಕೇಳಿದ್ದೆ, ಕೊಟ್ಟಿದ್ದಾರೆ. ಸ್ಕೇಲ್ ಕೊಟ್ಟು ನೀವು ಕೇಳದವ್ನು ಕೊಟ್ಬಿಟ್ನಾ? ಅದ ಹೆಂಗೆ ನಮ್ಗೆ ಗೊತ್ತಿಲ್ಲ ಮೇಡಮ್. ಇದು ಕೊಟ್ಟಿರೋದು ಅವ್ರು ಕೊಟ್ಟಿರೋದ ಹಂಗೆ ಮೇಡಮ್? ನಿಮ್ಗೆ ಗೊತ್ತಿಲ್ವಾ ತೂಕದಲ್ಲಿ ಸಮಸ್ಯೆ ಇದೆ ಅಂತ? ಆಮೇಲೆ ಹೇಳಿದ್ಮೇಲೆ ನಮ್ಗೆ ಗೊತ್ತಾಯ್ತು. ಆ ಕೇಳಿದ್ದೆ ಈ ಥರ ಆಗಿದೆನ ಒಂದ್ ಕೈ. ಈಗ ತೂಕ ಕೊಟ್ಟರು ಆಫೀಸರ್ಸ್ ಇರ್ತಾರಲ್ಲ ಅವ್ರದ್ದು ಗೊತ್ತು ಸರ್ ಮೇಡಮ್. ಈಗ ನಾವು ಒಬ್ಬರಿಗೆ ಇದೆಯಲ್ಲ, ಪೊಲೀಸ್ ಅವ್ರಿಗೆ ಹೋಗುತ್ತೆ. ಈಗ ಡೈಲಿ ಬರೋರಿಗೆ 50 ರೂಪಾಯಿ ಹೋಗುತ್ತೆ, ಎಲ್ಲದಕ್ಕೂ ಹೋಗುತ್ತಲ್ಲ. ಇವರಿಗೆ ವೇಟ್ ಅಂಡ್ ಮೆಷರ್ ವೇಟ್ ಮಿಷಿನ್ ಅವರಿಗೆ 8,000 ಕೊಟ್ಟಿದ್ದೀನಲ್ಲ ಮೇಡಮ್. ಅದು ಅಲ್ಲ ರೀ, ಇದು ತೂಕ ಈ ರೀತಿ ಪ್ರಾಬ್ಲಮ್ ಮಾಡ್ಕೊಂಡಿದ್ದಕ್ಕೆ ಅವ್ರಿಗೆ ಏನಾದ್ರು ಕೊಡ್ತೀರಾ? ಅವ್ರಿಗಿಲ್ಲ, ಅವ್ರಿಗೆ ಕೊಡಲ್ಲ. ಮತ್ತೆ ಇಷ್ಟು 17.5 ಕೆಜಿ ಅಂದ್ರೆ ಏನ್ ಸರ್ ಇದು? ಬಹಳ ಮೋಸ ಇದೆ ಮೇಡಮ್, ಬಹಳ ಮೋಸ, ಬಹಳ ಮೋಸ ಇದೆ. ನಾವು ಇದ್ರಲ್ಲಿ ಇದ್ರು ಪಬ್ಲಿಕ್ಗೆ 50 ಕೆಜಿ ತೂಕ ಮಾಡಿದಾಗ ಬರೀ 33 ಕೆಜಿ ಬಂದ್ರೆ ಬಹಳ ಮೋಸ ಇದೆ. ಇವ್ರು ತಗೊಳ್ಳುವಾಗ ಹೆಚ್ಚಿಗೆ ತೂಕ ಹೆಚ್ಚಿಗೆ ತೂಕ ಇರೋದನ್ನ ಕಡಿಮೆ ತೋರಿಸೋ ಥರ ಮಾಡ್ತಾರೆ. ಅದೇ ರೀತಿಲಿ ಇವ್ರು ಕೊಡುವಾಗ ಕಡಿಮೆ ಕೊಟ್ಟು ಹೆಚ್ಚು ಮಾಡೋ ಥರ ಅದು ಆಲ್ಟರ್ನೇಟಿವ್ ಮಾಡ್ತಾರೆ. ಅದು ತಪ್ಪಿದೆ, ಇದೆಲ್ಲ ಮೋಸ ಇದೆ. ಅಂದರೆ ನೋಡಿ, ಈಗ ನಾವು ಈ ರೀತಿ ಒಂದು ಸ್ಯಾಂಪಲ್ ಆಗಿ ಮಾಡ್ಕೊಂಡು ಹೋಗ್ತಾ ಇದ್ವಿ. ನಾವು ಈ ಹಿಂದೆ ರಹಸ್ಯ ಕಾರ್ಯಾಚರಣೆ ಮಾಡಿದಾಗ ಕೂಡ ಸಮಸ್ಯೆ ಬಂತು ಅಂತ ಹೇಳ್ಕೊಂಡು ನಾವು ಆಫೀಸರ್ಸನ್ನೇ ಮಾಪನ ಮತ್ತು ತೂಕ ಇಲಾಖೆಯವರೇ ಆಫೀಸರ್ಸನ್ನೇ ಕರ್ಕೊಂಡು ಬಂದು ಅವ್ರದ್ದೇ 50 ಕೆಜಿಯ ತೂಕವನ್ನು ಕಲ್ಲನ್ನು ಇಟ್ಟಿದ್ವಿ. ಇಟ್ಟಾಗ 17.5 ಕೆಜಿ ಡಿಫ್ರೆನ್ಸ್ ಬರುತ್ತೆ ಅಂತಂದರೆ ಗ್ರಾಹಕರಿಗೆ ಎಷ್ಟು ಮೋಸ ನಡೆಯುತ್ತೆ? ಇಂಥ ಒಂದು ಗುಜರಿ ಅಂಗಡಿಯಲ್ಲಿ ಈ ರೀತಿ ಮೋಸ ಆಗ್ತಿದೆ ಅಂದರೆ ಇನ್ನು ಬೇರೆ ಬೇರೆ ಕಡೆ ಎಷ್ಟು ಮೋಸ ನಡೀತಿರಬಹುದು? ಇವ್ರ ಹತ್ರ ಕೇಳಿದ್ರೆ ಹೇಳ್ತಾರೆ ಲಂಚ ಕೊಡ್ತಿದ್ದೀನಿ ನಾವು ದಿನ, ಆ ಲಂಚದ ಇದನ್ನು ತೂಕ ಸರಿ ಮಾಡ್ಕೊಳ್ಳೋಕ್ಕೋಸ್ಕರ ತೂಕದಲ್ಲಿ ಸಮಸ್ಯೆ ಮಾಡ್ತಿದ್ದೀವಿ ಅಂತ. ಆದರೆ ನಿಮಗೆ ಭಯ ಅನ್ಸಲ್ವಾ? ಭಯ ಅನ್ಸಿದೆ ಮೇಡಮ್. ಏನ್ ಮಾಡೋದು ಈಗ, ಹೊಟ್ಟೆ ಪಾಡಿಗೆ ಮಾಡಲೇಬೇಕು, ಇಲ್ಲಾಂದ್ರೆ ಯಾರು ಏನ್ ಮಾಡಿ ಮೋಸ ಮಾಡ್ಬೇಕು ಹೇಳಿ ಅಂದ್ರೆ ಕರೆಕ್ಟ್. 17.5 ಕೆಜಿ ಅಂದ್ರೆ ಏನ್? 1 ಕೆಜಿ, 2 ಕೆಜಿ, 1/2 ಕೆಜಿ, ಓಕೆ ಗೊತ್ತು ಮೇಡಮ್. ಈಗ ನಾನೇ ಕರೆಕ್ಟಾಗಿ ತೂಕ ಹಾಕೊಂಡು ಮಾಡಿದ್ರಣ ಯಾರು ಬರಲ್ಲ ಮೇಡಮ್. ಕರೆಕ್ಟಾಗಿ ಈಗ ಅಲ್ಲೇ 30 ರೂಪಾಯಿ ಕೊಡ್ತಾರೆ, ಅಲ್ಲಿ ಕರೆಕ್ಟಾಗೈತೆ, ಅವ್ರದ್ದು 30 ರೂಪಾಯಿ ಕೊಡ್ತಾರೆ. ಈಗ ಅವ್ರಿಗೆ ಲಕ್ಕ ನಮ್ಗೆ ಕೊಟ್ಟರೆ ನಾವು ಏನು ಮಾಡೋಕ್ಕಾಗಲ್ಲ. ಈಗ ನಂದು ಅವ್ರದ್ದು ಕರೆಕ್ಟ, ನಾವು ಅಲ್ಲಿಗೆ ಹಾಕ್ಬೇಕು, ನಾವು ತೊಗೊಂಡೋಗಿ ಅವ್ರಿಗೆ ಹಾಕ್ಬೇಕು. ಈಗ ನಾವು ತೊಗೊಂಡೋಗಿ ಅವ್ರಿಗೆ ಹಾಕ ಅನ್ಸಲ್ಲ, ಮೋಸ ಅಂತ ಅನಿಸ್ತಾ ಇಲ್ಲ? ಮೋಸ ಅಂತ ಅನಿಸಿದೆ ಮೇಡಮ್. ಏನು ಮಾಡೋದು, ಹೊಟ್ಟೆ ಪಾಡಿಗೆ ಮಾಡಲೇಬೇಕು, ಇಲ್ಲಾಂದ್ರೆ ಪೊಲೀಸ್ ಅವ್ರಿಗೆ ಕೊಡ್ಬೇಕಲ್ಲ. ತಿಂಗಳಿಗೆ 1,000 ರೂಪಾಯಿ ಕೊಡ್ಬೇಕು, ಡೈಲಿ ಬರೋವ್ರಿಗೆ 50 ರೂಪಾಯಿ ಕೊಡ್ಬೇಕು. ಎಲ್ಲಿಂದ ಕೊಡೋದು? 1 ರೂಪಾಯಿ 2 ರೂಪಾಯಿ ಇಟ್ಕೊಂಡ್ರೆ ಬರೋದು ಅವ್ರಿಗೆ ಹೋಗ್ಬಿಡ್ತದೆ, ಮತ್ತೆ ಬಾಡಿಗೆ ಹೆಂಗೆ ಕಟ್ಟೋದು? ನೀವೇ ಹೇಳಿ ಮೇಡಮ್. ನಿಮ್ಮ ಹೆಸರೇನು? ನಮ್ಮ ಹೆಸರು ಗಾಂಧಿ ಅಂತ. ಎಷ್ಟು ವರ್ಷದಿಂದ ಮಾಡ್ತೀವಿ? ಈಗ ಒಂದು 2 ವರ್ಷದಿಂದ. 2 ವರ್ಷದಿಂದ 17.5 ಕೆಜಿನೇ ಮಾಡ್ತಾ? ಇಲ್ಲ, ಕರೆಕ್ಟ್ ಕೇಳಿಕ್ಕಿದ್ದೆ. ಈಗ 1 ವರ್ಷದಿಂದ ಹಂಗೆ ಮಾಡ್ತಾ ಇದ್ದೀನಿ. ಅವನಿಗೆ ನೀವು ಮ್ಯಾನಿಪುಲೇಟ್ ಮಾಡಿದವನಿಗೆ, ಟ್ಯಾಂಪರ್ ಮಾಡಿದವನಿಗೆ ಏನು ಕೊಟ್ಟಿಲ್ಲ ನೋಡಿ. ಈ ಟ್ಯಾಂಪರ್ ಹೋದ್ರೆ ಬ್ಯಾಟ್ರಿ ಹೋದ್ರೆ ಬ್ಯಾಟ್ರಿ ಚೇಂಜ್ ಮಾಡ್ಕೊಡ್ತಾರೆ ಅಷ್ಟೇ ಅಷ್ಟೇ. ಈಗ ಅಧಿಕಾರಿಗಳು ಸೀಲ್ ಹಾಕ್ಬೇಕಲ್ರಿ, ಅವರು ನಿಮ್ಮ ತೂಕನ ನೋಡ್ಕೊಂಡು ಮಾಡಿ ಸೀಲ್ ಎಲ್ಲ ನೋಡಿ ಸೀಲ್ ಹಾಕಿ ಹೆಂಗೆ ಸೀಲ್ ಹಾಕ್ತಾರೆ? ಏನೋ ಗೊತ್ತಿಲ್ಲ ಮೇಡಮ್. ಸೀಲ್ ಹಾಕಿ ಹೋಗಿದ್ರೆ ಬಿಲ್ ಕೊಟ್ಟಿದ್ದಾರೆ. ತೂಕದಲ್ಲಿ ಮೋಸ ಮಾಡ್ತಾ ಇದ್ರೆ ತಪ್ಪು, ಅದು ಅದು ತಪ್ಪು. ಆದರೆ ಯಾರು ಇನ್ಸ್ಪೆಕ್ಷನ್ ಕನ್ಸರ್ನ್ ಅಥಾರಿಟಿ ಇರ್ತಾರೆ ಅವರು ಲಂಚಕೋರರು, ಅವರು ಲಂಚಕೋರರು, ಅದನ್ನ ಸರಿಯಾದ ಶಿಕ್ಷೆ ಕೊಡಬೇಕು. ಅವ್ರು ಕೊಡಲ್ಲ, ದುಡ್ಡು ಇಸ್ಕೊಂಡು ಬಿಟ್ಬಿಡ್ತಾರೆ. ಇದು ಹೌದು, ಇಲ್ಲಾಂದ್ರೆ ಇಷ್ಟು ಕರಪ್ಷನ್ ಇರ್ತಾ ಇರಲಿಲ್ಲ. ಕರಪ್ಷನ್ ಹೊಟ್ಟೋಗೋದು, ಇವರೇ ಅಫಿಷಿಯಸ್ ಲಂಚಕೋರರು. ಆಟೋ ಗ್ಯಾಸ್ ಲೀಟರ್ ಲೆಕ್ಕ ಹೆಂಗ ಹಾಕಿಸ್ತೀವ ಅದು ಕರೆಕ್ಟಾಗಿ ಬರುತ್ತೆ. 200-300 ಈ ಥರ ಅಮೌಂಟ್ ಲೆಕ್ಕ ಹಾಕಿಸ್ತೀರ ಅದ್ರಲ್ಲಿ ರೀಡಿಂಗ್ ಕಮ್ಮಿ ಬರುತ್ತೆ. ಇವಾಗ 300 ರೂಪಾಯಿಗೆ ಹಾಕ್ಸಿರ 50 ರೂಪಾಯಿ ರೀಡಿಂಗ್ ಕಮ್ಮಿ ಬರುತ್ತೆ. ಲೀಟರ್ ಲೆಕ್ಕ ಹಾಕ್ಸಿರ ಕರೆಕ್ಟಾಗಿ ಬರುತ್ತೆ. ಆಟೋ ಗ್ಯಾಸ್ ಬಂದ್ ಕಾಲ
ಸರ್ಟಿಫಿಕೇಟ್ ಮಾಡಿಲ್ಲ ಗೊತ್ತಲ್ಲ ಅವರದೇ ಬಟ್ ಇಟ್ಕೋಬೇಕಲ್ಲ ನಿಮ್ಮ ಅಂಗಡಿಯಲ್ಲಿ ಈಗ ಆಫೀಸರ್ಸ್ ಬಂದ್ರಪ್ಪ ತೋರಿಸ್ಬೇಕಲ್ವಾ ಯಜಮಾನ ಇರ್ತ ಅದು ಗೊತ್ತದೆ ಹೆಂಗೋ ಚಿಂಗರಾರ ತೇರಿ ಕರ್ಸಿ ಹೇಗದೆ ನೋಡಿ ಈ ಒಂದು ತೂಕ ಇದು ಜನರಿಗೆ ಸಾಮಾನ್ಯವಾಗಿ ಈಗಿನ ಡಿಜಿಟಲ್ ಯುಗದಲ್ಲಿ ಈ ತೂಕದ ಬಗ್ಗೆ ಹೆಚ್ಚು ನಾಲೆಜ್ ಗೊತ್ತಾಗಲ್ಲ ಅವರು ಎಷ್ಟು ತೂಕ ಹೇಳ್ತಾರೆ ಅದ್ರ ಇದರಲ್ಲಿ 10 ಕೆಜಿ ಗೆ 500 ಗ್ರಾಂ ಹೆಚ್ಚು ಕಡಿಮೆ ಇದೆ 10 ಕೆಜಿ ಗುಜರಿ ತಗೊಂಡ್ರೆ ಇವರು 9 ಕೆಜಿ 9.5 ಕೆಜಿ ಮಾತ್ರ ಇವರು ಪ್ರೈಸ್ ಕೊಡಬೇಕಾಗುತ್ತದೆ ಗುಜರಿಗೆ ಹಾಗಾಗಿ 1/2 ಕೆಜಿ ಫಾರ್ ಎವರಿ 10th ಕೆಜಿ 500 ಗ್ರಾಂ 1/2 ಕೆಜಿ ಇವರು ಒಡಿತಾ ಇದ್ದಾರೆ ಎಕ್ಸೆಸ್ ತಗೊಳ್ತಾರೆ ಹಾಗಾಗಿ ಆಗಿಲ್ಲ ಮೇಡಂ ಸರ್ಟಿಫಿಕೇಟ್ ಆಗಿಲ್ಲ ಮತ್ತು ಈಗ ಇದು ಕೊರೋನಾ ಇರೋದ್ರಿಂದ ಇವರನ್ನ ರಾಜ್ಯದಲ್ಲಿ ಇದೆ ಅದಿಲ್ಲ ಇದ್ರಲ್ಲಿ ಇದೆ ಅಂತ ಹೇಳ್ತಾ ಇದ್ದಾರೆ ನೋಡ್ತೀವಿ ಮೇಡಂ 15 ರಲ್ಲಿ ಆಗಿರುವಂತದ್ದು 15 ರಲ್ಲಿ ಆಗಿದೆ ಸ್ಟ್ಯಾಂಪಿಂಗ್ 15 ರಲ್ಲಿ ಆಗಿದೆ ಈಗ ಅವರು ಬರಲಿ ನೋಡೋಣ ಅವರು ಬಂದಾಗ ನೋಡ್ಬಿಟ್ಟು ಇದು ಮಾಡ್ತೀವಿ ಅದು ಸ್ಟ್ಯಾಂಪಿಂಗ್ ಯಾವಾಗ ಆಗಿದೆ ಅನ್ನೋದು ನೋಡೋಣ ತೂಕದಲ್ಲಿ ಮೋಸ ಮಾಡುವಂತ ಈ ದಂಧೆ ನಿರಂತರವಾಗಿ ಸಾಗ್ತಾ ಇದೆ ಇವರು ಈ ರೀತಿ ವೇಯಿಂಗ್ ಮೆಷಿನ್ ಅಲ್ಲೇ ಪ್ರಾಬ್ಲಮ್ ಮಾಡ್ಕೊಂಡಿರ್ತಾರೆ ಇವರು ಆಕ್ಚುಲಿ ಕರೆಕ್ಟ್ ಆಗಿ ತೂಕ ಮಾಡಿ ಅಧಿಕಾರಿಗಳ ಹತ್ರ ಸೀಲ್ ಹಾಕಿಸ್ಕೋಬೇಕು ಆದ್ರೆ ಅದು ಹೇಗೆ ಇವರು ಈ ರೀತಿ ಪ್ರಾಬ್ಲಮ್ ಮಾಡ್ಕೊಳ್ತಾರೆ ಈ ಹಿಂದೆ ನೋಡಿದ್ರಲ್ಲಿ 13 17.5 ಕೆಜಿ ಡಿಫರೆನ್ಸ್ ಬಂತು ಇಲ್ಲಿ ನಮಗೆ 500 ಗ್ರಾಂ ಡಿಫರೆನ್ಸ್ ಬಂತು ಅಂದ್ರೆ ಒಂದು ಸಣ್ಣ ಸಣ್ಣ ಈಗ ಇದು ಗುಜುರಿ ಹಾಗಾಗಿ ಅಷ್ಟೊಂದು ಸೀರಿಯಸ್ ಆಗಿ ಜನನು ತಗೊಳ್ತಿಲ್ಲ ಆದ್ರೆ ಬೇರೆ ವಿಚಾರದಲ್ಲಿ ಆದಾಗ ದಿನಸಿ ಆಗಲಿ ಅಥವಾ ಮಾಂಸ ತರಕಾರಿ ಇದರಲ್ಲಿ ಈ ರೀತಿ ತೂಕದಲ್ಲಿ ಮೋಸ ಆಗಿಬಿಟ್ರೆ ನಿಜವಾಗ್ಲೂ ಅದರಲ್ಲಿ ಸಫರ್ ಆಗೋದು ಗ್ರಾಹಕ ಇಲ್ಲಿ